ಇಂದಿನಿಂದ 3 ದಿನಗಳ ಕಾಲ ತುರ್ತು ಅಧಿವೇಶನ ನಡೆಯಲಿದೆ ಇಂದಿನ ಸದನಕ್ಕೆ ಸ್ಪೀಕರ್ ಆಗಿ ಆರ್ವಿ ದೇಶಪಾಂಡೆ ಅವರನ್ನು ನೇಮಕ ಮಾಡಲಾಗಿದೆ ವಿಶೇಷ ಅಧಿವೇಶನ ಅಂತ ಹೇಳಬಹುದು 3 ದಿನಗಳ ಕಾಲ ಯಾಕಂದ್ರೆ ನಾಳೆ 23 ಡೇಟ್ ಮೇ 23 15ನೇ ವಿಧಾನಸಭೆಯ ಒಂದು ಸಮಯ ಅಂತ್ಯ ಆಗ್ತಾ ಇದೆ 16ನೇ ವಿಧಾನಸಭೆಯ ಕಾಲ ಶುರುವಾಗ್ತಾ ಇದೆ ನೂತನ ಸ್ಪೀಕರ್ ಆಯ್ಕೆವರೆಗೆ ದೇಶಪಾಂಡೆ ಅವರೇ ಈಗ ಹಂಗಾಮಿ ಸ್ಪೀಕರ್ ಆಗಿರ್ತಾರೆ आमेल 24 के अंतिम आय्के नड़ीते राज्यपाल तावरचंद गेहलोत कूड़ा अधिसूचन सम्मति कूड़ा सूचना नूतन शासक प्रतिज्ञा विधि बलिक स्पीकर आय्के आगते इवत्तु नूतन शासक गौप्यता प्रमाणवचन स्वीकार आगते अंद्रे गौप्यता प्रमाणवचन स्वीकार आगते 224 शासकरिगू कूड़ा प्रतिज्ञा विधिया आर वि देशपांडे बोधस्तर इनक्लूडिंग सीएम सिद्धरामय्यनवरु डीसीएम डीके शिवकुमार सेरकोंडु बहुत आर वि देशपांडे नेमक साध्यते इल्दे इद्रे टी बी जयचंद्र आय्के मत्तष्टु माहिति शिवकुमार कोड्तारे शिवकुमार 16ने विधानसभा मोदल अधिवेशन इवत्तिन प्रक्रियेगळु हेगेल्ल इरुत्ते मत्तु अंतिम स्पीकर आय्के प्रभु इवत्तिनिंद दिन विशेष अधिवेशन प्रारंभ आगता है याकंद्रे सरकार रचने विधानसभा अस्तित्व के बरता सहजवागे शासक नूतन आय्के शासक शासक अधिकृतवागि प्रतिज्ञा विधिया स्वीकरिसबेकागुत्ते अदु विधानसभेयल्ले ಸ್ವೀಕರಿಸಬೇಕಾಗುತ್ತೆ ಯಾಕಂದ್ರೆ ಆಗಷ್ಟೇ ಅವರು ಶಾಸಕರಾಗಿ ಅಧಿಕೃತ ಆಯ್ಕೆ ಆಗುತ್ತೆ ಈಗ ಜನರಿಂದ ಅವರು ಆಯ್ಕೆಯಾಗಿ ಬಂದಿರಬಹುದು ಆದರೆ ವಿಧಾನಸಭೆಯಲ್ಲಿ ಅವರು ಪ್ರಮಾಣ ವಚನವನ್ನ ಸ್ವೀಕರಿಸಿದ ನಂತರ ಅವರ ಶಾಸಕ ಸ್ಥಾನ ಅಧಿಕೃತವಾಗುತ್ತೆ ಹಾಗಾಗಿ ಈ ಒಂದು ವಿಶೇಷ ಅಧಿವೇಶನವನ್ನ ಕರೆದಿರುವಂತದ್ದು ಪ್ರಮಾಣ ವಚನವನ್ನ ಸ್ವೀಕರಿಸುವಂತ ಸಲುವಾಗಿ ಹಾಗಾಗಿ ಈಗ ಸ್ಪೀಕರ್ ಕೂಡ ಇರಬೇಕಾಗುತ್ತೆ ಆದರೆ ನೂತನ ಸರ್ಕಾರ ನೂತನ ವಿಧಾನಸಭೆ ಈಗ ಅಸ್ತಿತ್ವಕ್ಕೆ ಬರ್ತಾ ಇರೋದ್ರಿಂದ ಹಿಂದೆ ಇದ್ದಂತಾ ಸ್ಪೀಕರ್ ಅವರು ಸೋಲನ್ನ ಕಂಡಿರೋದ್ರಿಂದ ಈಗ ಅಂಗಾಮಿ ಸ್ಪೀಕರ್ ಅನ್ನಾಗಿ ಆರ್ವಿ ದೇಶಪಾಂಡೆ ಅವರನ್ನ ನೇಮಕಗೊಳಿಸಲಾಗಿದೆ ರಾಜ್ಯಪಾಲರು ಕೂಡ ಅದಕ್ಕೆ ಸಮ್ಮತಿಯನ್ನ ಕೊಟ್ಟಿದ್ದಾರೆ ಅದಕ್ಕೆ ಈ 3 ದಿನಗಳ ಕಾಲ ಆರ್ವಿ ದೇಶಪಾಂಡೆ ಅವರೇ ವಿಧಾನಸಭೆಯ ಸ್ಪೀಕರ್ ಆಗಿ ಕಾರ್ಯನಿರ್ವಹಣೆಯನ್ನ ಮಾಡಲಿದ್ದಾರೆ ಶಾಸಕರಿಗೆ ಪ್ರತಿಜ್ಞಾ ವಿಧಿಯನ್ನ ಬೋಧಿಸಲಿದ್ದಾರೆ ಇದಾದ ನಂತರ ಸಂಪೂರ್ಣ ಪೂರ್ಣ ಪ್ರಮಾಣದ ಸ್ಪೀಕರ್ ಆಯ್ಕೆಯ ಬಗ್ಗೆ ಕೂಡ ಈ ಸದನದಲ್ಲೇ ಚರ್ಚೆ ಆಗಬೇಕಾಗುತ್ತೆ ಯಾಕಂದ್ರೆ ಶಾಸಕರ ಬಹುಮತ ಯಾರಿಗೆ ಇರುತ್ತೆ ಅವರು ಸ್ಪೀಕರ್ ಆಗಿ ಆಯ್ಕೆ ಆಗ್ತಾರೆ ಈಗ ಬಹುತೇಕವಾಗಿ 135 ಶಾಸಕರು ಕಾಂಗ್ರೆಸ್ ಪಕ್ಷದ ಪರವಾಗಿ ಇರೋದ್ರಿಂದ ಸ್ಪೀಕರ್ ಆಯ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಈಗ ಸಿಗುತ್ತೆ ಹಾಗಾಗಿ ದೇಶಪಾಂಡೆ ಅವರನ್ನ ಮನವೊಲಿಸುವಂತ ಒಂದು ಪ್ರಯತ್ನಗಳು ಇನ್ನು ಕೂಡ ಮುಂದುವರೆದಿದೆ ಯಾಕಂದ್ರೆ ಪೂರ್ಣ ಪ್ರಮಾಣ 5 ವರ್ಷಗಳ ಕಾಲ ನೀವೇ ಸ್ಪೀಕರ್ ಜವಾಬ್ದಾರಿಯನ್ನ ತೆಗೆದುಕೊಳ್ಳಬೇಕು ಅನ್ನುವಂತ ಒಂದು ಮನವಿಯನ್ನ ಈಗಾಗಲೇ ಸಿದ್ದರಾಮಯ್ಯ ಅವರು ಮಾಡ್ತಾ ಇದ್ದಾರೆ ಯಾಕಂದ್ರೆ ಸದನದಲ್ಲಿ ಹಿರಿಯರು ಶಾಸಕರಾಗಿ ಹಲವು ಬಾರಿ ಆಯ್ಕೆಯಾದಂತವರು ಸದನದ ನೀತಿ ನಿಯಮಗಳು ಎಲ್ಲವೂ ಕೂಡ ತಮಗೆ ಗೊತ್ತಿದೆ ಸದನವನ್ನ ಯಾವ ರೀತಿಯಾಗಿ ನಡೆಸಬೇಕು ಅನ್ನುವಂತದ್ದು ಕೂಡ ನೀವು ನಿಮಗೆ ಅನುಭವ ಇದೆ ಹಾಗಾಗಿ ನೀವೇ ಸದನದ ಜವಾಬ್ದಾರಿಯನ್ನ ಉತ್ಕೊಳ್ಳಬೇಕು ಅನ್ನುವಂತ ಮನವಿಯನ್ನ ಈಗಾಗಲೇ ಮುಂದಿಟ್ಟಿದ್ದಾರೆ ಆದರೆ ಆರ್ವಿ ದೇಶಪಾಂಡೆ ಅವರಿಗೆ ಸಂಪುಟದಲ್ಲಿ ಸೇರಬೇಕು ನಾನು ಸಚಿವನಾಗಬೇಕು ಅನ್ನುವಂತ ಆಸೆ ಇದೆ ಆ ಕಾರಣಕ್ಕಾಗಿ ಅವರು ಇಂಡೇಟ್ ಅನ್ನು ಆಗ್ತಾ ಇದ್ದಾರೆ ನನಗೆ ಸ್ಪೀಕರ್ ಹುದ್ದೆ ಬೇಡ ನನಗೆ ಸಂಪುಟದಲ್ಲಿ ಅವಕಾಶವನ್ನ ಮಾಡಿಕೊಡಿ ಅನ್ನುವಂತ ಒತ್ತಾಯವನ್ನ ಆರ್ವಿ ದೇಶಪಾಂಡೆ ಅವರು ಮಾಡ್ತಾ ಇದ್ದಾರೆ ಆದರೆ ಬಹುತೇಕವಾಗಿ ಅವರನ್ನೇ ಪೂರ್ಣ ಪ್ರಮಾಣದಲ್ಲಿ ಸ್ಪೀಕರ್ ಆಗಿ ಮುಂದುವರಿಸುವ ಬಗ್ಗೆ ಅವರ ಮನವೊಲಿಸುವಂತ ಪ್ರಯತ್ನಗಳು ಇನ್ನು ಕೂಡ ಮುಂದುವರೆದಿದೆ ಅವರೇ ಬಹುತೇಕವಾಗಿ ಆಯ್ಕೆ ಆಗುವಂತ ಒಂದು ಸಾಧ್ಯತೆಗಳು ಕೂಡ ಇದೆ ಇಲ್ಲ ಒಂದು ವೇಳೆ ಏನಾದರೂ ದೇಶಪಾಂಡೆ ಅವರು ಒಪ್ಪದೇ ಹೋದ್ರೆ ಆಗ ಟಿವಿ ಜಯಚಂದ್ರ ಅವರನ್ನ ಸ್ಪೀಕರ್ ಸ್ಥಾನಕ್ಕೆ ಆಯ್ಕೆ ಮಾಡುವಂತ ಸಾಧ್ಯತೆಗಳಿದೆ ಜಯಚಂದ್ರ ಅವರಿಗೂ ಕೂಡ ಅಪಾರವಾದಂತ ಅನುಭವ ಇದೆ ವಿಧಾನಸಭೆಯ ನೀತಿ ನಿಯಮಗಳ ಬಗ್ಗೆ ಅರಿವಿದೆ ಜೊತೆಗೆ ಕಾನೂನು ಬಗ್ಗೆ ಹೆಚ್ಚಿನ ಒಂದು ಅರಿವು ಇರೋದ್ರಿಂದ ಸಹಜವಾಗಿ ಜಯಚಂದ್ರ ಅವರನ್ನ ಮಾಡುವಂತ ಒಂದು ಸಾಧ್ಯತೆಗಳು ಕೂಡ ಇದೆ ಆದರೆ ಜಯಚಂದ್ರ ಅವರು ಕೂಡ ನಾನು ಸಂಪುಟದಲ್ಲಿ ಅವಕಾಶವನ್ನ ಪಡೆದುಕೊಳ್ಳಬೇಕು ಜಲಸಂಪನ್ಮೂಲ ಸಚಿವನ ಆಗಬೇಕು ಅನ್ನುವಂತದ್ದು ಅವರ ಒಂದು ಬಯಕೆ ಕೂಡ ಇದೆ ನೀರಾವರಿ ಸಚಿವ ಆಗಬೇಕು ಅನ್ನುವಂತದ್ದು ಹಾಗಾಗಿ ಇಬ್ಬರಲ್ಲಿ ಒಬ್ಬರನ್ನ ಮನವೊಲಿಸಬೇಕಾಗುತ್ತೆ ಆ ನಿಟ್ಟಿನಲ್ಲಿ ಕಾಂಗ್ರೆಸ್ ನಾಯಕರು ಕೂಡ ಸಾಕಷ್ಟು ಪ್ರಯತ್ನಗಳನ್ನ ಮುಂದುವರಿಸಿದ್ದಾರೆ
सद्य के तात्कालिक हंगामी स्पीकर मनवोल देशपांडे यशस्वी इवत्तिनिंद दिन देशपांडे कार्यनिर्वहण जो शासक प्रतिज्ञा विधियन स्वीको आय्के मत कड़े सदनदे खर्चु वेच सरकार अस्तिव के बंद्री सरकार खर्चु वेच अदे पूरक अंदाजु मंडने तात्कालिक आलू कूड़ा विधानसभा चर्चे बंद साध्यते हैं ಏಕೆಂದರೆ ಸರ್ಕಾರ ಮಾಡಬೇಕಾದ್ರೆ ಹಣಕಾಸು ಬೇಕಾಗುತ್ತೆ ಜೊತೆಗೆ ಕೆಲವು ಕಾರ್ಯಕ್ರಮಗಳಿಗೆ ಅನುದಾನವನ್ನ ನೀಡಬೇಕಾಗುತ್ತೆ ಹಾಗಾಗಿ ಸಪ್ಲಿಮೆಂಟರಿ ಬಜೆಟ್ ಅನ್ನು ಮಂಡನೆ ಮಾಡುವ ಬಗ್ಗೆ ಕೂಡ ಈಗಾಗಲೇ ಚರ್ಚೆಗಳು ನಡೆದಿದೆ ವಿಧಾನಸಭೆಯಲ್ಲಿ ಆ ಬಗ್ಗೆ ಚರ್ಚೆಯನ್ನ ಮಾಡಿ ಅಂತಿಮವಾಗಿ ಸಪ್ಲಿಮೆಂಟರಿ ಪೂರಕ ಅಂದಾಜುಗಳ ಬಜೆಟ್ ಅನ್ನು ಮಂಡನೆ ಮಾಡುವಂತ ಒಂದು ಸಾಧ್ಯತೆಗಳು ಕೂಡ ಇದೆ ಪ್ರಭು ಶಿವಕುಮಾರ್ ಇನ್ನೊಂದು ಕುತೂಹಲ ಅಂತಂದ್ರೆ ಮೊದಲ ಅಧಿವೇಶನ ಕಾಂಗ್ರೆಸ್ ಸರ್ಕಾರದ್ದು ಘಟಾನುಘಟಿ ನಾಯಕರು ಈ ಒಂದು ಸದನಕ್ಕೆ ಈಗ ಬರದೇ ಇರುವಂತದ್ದು ರಾಜಕೀಯ ನಿವೃತ್ತಿ ಆಮೇಲೆ ಸೋತಂತವರು ಸ್ಥಾನಗಳು ಅದಲು ಬದಲು ಇವೆಲ್ಲ ನೋಡಿದ್ರೆ ಕುತೂಹಲ ಉಂಟಾಗಬಹುದು ನಮಗೆ ಖಂಡಿತವಾಗಿ ಪ್ರಭು ಯಾಕೆಂದ್ರೆ ಈಗ ಕಾಂಗ್ರೆಸ್ ಪಕ್ಷಕ್ಕೆ ಸಂಪೂರ್ಣವಾದಂತ ಮೆಜಾರಿಟಿ ಇರೋದ್ರಿಂದ 224 ಸದಸ್ಯರಲ್ಲಿ 135 ಸದಸ್ಯರು ಕಾಂಗ್ರೆಸ್ ಪಕ್ಷದವರೇ ಇದ್ದಾರೆ ಹಾಗಾಗಿ ಈ ಬಾರಿಯ ಸದನದಲ್ಲಿ ನೀವು ಹೇಳಿದಾಗೆ ಕೆಲವು ಕಾಂಗ್ರೆಸ್ ಪಕ್ಷವನ್ನ ವಿರುದ್ಧವಾಗಿ ಮಾತನಾಡುವಂತ ಶಕ್ತಿ ಇರುವಂತವರು ಕೂಡ ಈ ಬಾರಿ ಪ್ರತಿಪಕ್ಷಗಳಲ್ಲಿ ಕಡಿಮೆ ಇದ್ದಾರೆ ಯಾಕೆಂದ್ರೆ ಬಿಜೆಪಿ ಅಧಿಕೃತ ಪ್ರತಿಪಕ್ಷವಾಗಿ ನಾಯಕರ ಜವಾಬ್ದಾರಿಯನ್ನು ಹೊರಬೇಕಾಗುತ್ತೆ ಅಲ್ಲಿ ಸಿಟಿ ರವಿ ಇದ್ದರು ಮೊದಲಾಗಿದ್ರೆ ಸರ್ಕಾರದ ಕಾಂಗ್ರೆಸ್ ವಿರುದ್ಧವಾಗಿ ನಿರಂತರವಾಗಿ ವಾಗ್ದಾಳಿಯನ್ನ ಮಾಡುವಂತ ಒಂದು ಪ್ರಯತ್ನಗಳನ್ನು ಹಿಂದೆ ಸಿಟಿ ರವಿ ಅವರು ಮಾಡ್ತಾ ಇದ್ರು ಹಾಗೆ ಮಾಧುಸ್ವಾಮಿ ಅವರು ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಕಾಂಗ್ರೆಸ್ ನಾಯಕರು ಯಾವಾಗ ತಿರುಗಿ ಬೀಳ್ತಾ ಇದ್ರು ಅದಕ್ಕೆ ಸಮರ್ಥವಾದಂತ ಒಂದು ಉತ್ತರವನ್ನ ಕೊಟ್ಟು ಕಾಂಗ್ರೆಸ್ ಶಾಸಕರನ್ನ ಸುಮ್ಮನೆ ಇರಿಸುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ರು ಈ ಬಾರಿ ಅವರು ಕೂಡ ಇಲ್ಲ ಯಾಕೆಂದ್ರೆ ಅಪರಿಮಿತವಾದಂತ ಕಾನೂನಿನ ಜ್ಞಾನ ಮಾಧುಸ್ವಾಮಿ ಅವರಿಗಿದ್ದು ಆ ಮಾಧುಸ್ವಾಮಿ ಒಬ್ಬರೇ ಇಡೀ ಕಾಂಗ್ರೆಸ್ ನಾಯಕರನ್ನ ಸಿದ್ದರಾಮಯ್ಯನವರನ್ನ ತಟಸ್ಥಗೊಳಿಸುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ರು ಈಗ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಆಗಿರೋದ್ರಿಂದ ಅವರನ್ನ ಹತ್ತಿಕ್ಕುವಷ್ಟು ಕೆಪಾಸಿಟಿ ಬಿಜೆಪಿ ಪಕ್ಷದಲ್ಲಿರುವಂತಹ ಬೇರೆ ಶಾಸಕರಿಗಿಲ್ಲ ಬೊಮ್ಮಾಯಿ ಅವರನ್ನ ಹೊರತುಪಡಿಸಿದ್ರೆ ಆ ಕಾನೂನಿನ ಜ್ಞಾನ ಮತ್ತೆ ಸದನದ ನಿಯಮಗಳು ಬೇರೆಯವರಿಗೆ ಅಷ್ಟರಮಟ್ಟಿಗೆ ಗೊತ್ತಿಲ್ಲ ಸೋ ಇದು ಒಂದು ಕಡೆ ಕಾಂಗ್ರೆಸ್ಗೆ ಪ್ಲಸ್ ಯಾಕೆಂದ್ರೆ ಸಿದ್ದರಾಮಯ್ಯ ಅವರನ್ನ ಸದನದ ಒಳಗೆ ಮಂಡಿಸೋದಕ್ಕೆ ಅವರನ್ನ ಅವರ ವಿರುದ್ಧವಾಗಿ ಅವರನ್ನ ತಣ್ಣಗೆ ಮಾಡೋದಕ್ಕೆ ಬೇರೆಯವರಿಂದ ಅಷ್ಟು ಸುಲಭ ಇಲ್ಲ ಯಾಕಂದ್ರೆ ಅವರೊಬ್ಬರನ್ನ ಎದುರಿಸೋದಕ್ಕೆ ಇಡೀ ಬಿಜೆಪಿಯಲ್ಲಿರುವಂತಹ ಎಲ್ಲ ನಾಯಕರಿಗೂ ಕೂಡ ಕಷ್ಟ ಆಗುತ್ತೆ ಅಷ್ಟರ ಮಟ್ಟಿಗೆ ಕಾನೂನಿನ ಜ್ಞಾನ ಮತ್ತೆ ನಿಯಮಗಳ ಬಗ್ಗೆ ಸಂಪೂರ್ಣವಾದಂತಹ ಅರಿವು ಆರ್ಥಿಕ ಲೆಕ್ಕಾಚಾರಗಳ ಮೇಲೆ ಇಡ್ತ ಸಿದ್ದರಾಮಯ್ಯ ಅವರಿಗೆ ಇದೆ ಅವರೊಬ್ಬರನ್ನ ಕಟ್ಟಿ ಹಾಕೋದಕ್ಕೆ ಇವತ್ತು ಪರದಾಡಬೇಕಾದಂತಹ ಒಂದು ಪರಿಸ್ಥಿತಿ ಬಿಜೆಪಿ ಕಡೆಯಿಂದ ನಿರ್ಮಾಣ ಆಗಬಹುದು ಯಾಕಂದ್ರೆ ಬೊಮ್ಮಾಯಿ ಅವರನ್ನ ಹೊರತುಪಡಿಸಿದ್ರೆ ಸುರೇಶ್ ಕುಮಾರ್ ಕೂಡ ಇದ್ದಾರೆ ಆದ್ರೆ ಸುರೇಶ್ ಕುಮಾರ್ ಇತ್ತೀಚಿನ ದಿನಗಳಲ್ಲಿ ಎದುರು ಹಾಕೊಳ್ಳುವಂತ ಒಂದು ಪ್ರಯತ್ನಗಳನ್ನ ಮಾಡ್ತಾ ಇಲ್ಲ ಬಹಳ ನಯವಾಗಿ ಅವರು ಸದನದಲ್ಲಿ ತಮ್ಮ ವಿಷಯಗಳನ್ನ ಮಂಡನೆ ಮಾಡ್ತಾ ಬರ್ತಾ ಇದ್ದಾರೆ ನಾವು ಕೂಡ ಅದನ್ನ ಗಮನಿಸ್ತಾ ಇದ್ದೀವಿ ಸುರೇಶ್ ಕುಮಾರ್ ಅವರು ಕೂಡ ಕೆಪಬಲ್ ಇದ್ದಾರೆ ನಿಯಮಗಳು ಮತ್ತೆ ಕಾನೂನಿನ ಅರಿವು ಸುರೇಶ್ ಕುಮಾರ್ ಅವರಿಗೂ ಕೂಡ ಇದೆ ಆದ್ರೆ ಪ್ರಬಲವಾಗಿ ಸಿದ್ದರಾಮಯ್ಯ ಅವರನ್ನ ಕಟ್ಟಿ ಹಾಕೋದಕ್ಕೆ ಕಷ್ಟ ಆಗುತ್ತೆ ಈ ಬಾರಿ ಕಾಂಗ್ರೆಸ್ ಪಕ್ಷದ ಕಡೆ ಬಹಳಷ್ಟು ಮಂದಿ ಇದ್ದಾರೆ ರಮೇಶ್ ಕುಮಾರ್ ಅವರು ಇಲ್ಲದೆ ಇರ್ಬೋದು ಆದ್ರೆ ಸಿದ್ದರಾಮಯ್ಯ ಅವರನ್ನ ಎದುರಿಸುವಷ್ಟು ಶಕ್ತಿ ಬಿಜೆಪಿಯಲ್ಲಿರುವಂತಹ ಉಳಿದ ನಾಯಕರಿಗೂ ಕೂಡ ಕಷ್ಟ ಆಗುತ್ತೆ ಹಾಗೆ ಜೆಡಿಎಸ್ ನಲ್ಲಿರುವಂತಹ ಶಾಸಕರಿಗೂ ಕೂಡ ಕಷ್ಟ ಆಗುತ್ತೆ ಅವರನ್ನ ಎದುರಿಸೋದು ಅಷ್ಟು ಸುಲಭ ಅಲ್ಲ ಅನ್ನುವಂಥದ್ದು ಕಾಂಗ್ರೆಸ್ ನಲ್ಲಿ ಬಹುತೇಕರು ಎದುರಿಸುವಂತಹ ಒಂದು ಸಾಮರ್ಥ್ಯ ಇದೆ ಯಾಕೆಂದ್ರೆ ಹಿಂದೆ ಪ್ರತಿಪಕ್ಷದಲ್ಲಿ ಇದ್ದಾಗ ಸರ್ಕಾರವನ್ನ ಎದುರಿಸುವಂತ ಒಂದು ಶಕ್ತಿ ಹಲವು ಶಾಸಕರಿಗಿತ್ತು ಪ್ರಿಯಾಂಕ ಖರ್ಗೆ ಅವರು ಸಮರ್ಥವಾಗಿ ವಾದಗಳನ್ನ ಮಂಡನೆ ಮಾಡ್ತಾ ಇದ್ರು ಕೃಷ್ಣ ಬೈರೇಗೌಡ ಸಮರ್ಥವಾಗಿ ವಾದಗಳನ್ನ ಮಂಡನೆ ಮಾಡ್ತಾ ಇದ್ರು ಎಚ್ ಕೆ ಪಾಟೀಲ್ ಹಾಗೆ ಅರವಿ ದೇಶಪಾಂಡೆ ಪರಮೇಶ್ವರಿ ಎಲ್ಲರೂ ಕೂಡ ಸಾಕಷ್ಟು ಅರಿವಿರುವಂತವರು ನಿಯಮಗಳ ಬಗ್ಗೆ ಗೊತ್ತಿರುವಂತವರು ಎಂಥದ್ದೇ ಪರಿಸ್ಥಿತಿ ಬಂದ್ರು ಕೂಡ ಆ ಪಕ್ಷವನ್ನ ಸಮರ್ಥನೆ ಮಾಡಿಕೊಳ್ಳುವಷ್ಟು ಪ್ರಬಲರಿದ್ದಾರೆ ಆದ್ರೆ ಬಿಜೆಪಿಯಲ್ಲಿ ಬೊಮ್ಮಾಯಿಯವರು ಹಾಗೆ ಸುರೇಶ್ ಕುಮಾರ್ ಅವರನ್ನ ಹೊರತುಪಡಿಸಿದ್ರೆ ಈಗ ಬಹಳ ಕಷ್ಟ ಆಗತ್ತೆ ಈಗ ಯಡಿಯೂರಪ್ಪನವ್ರು ಕೂಡ ಇಲ್ಲ ಎದ್ದು ನಿಂತು ಸಮಗ್ರವಾಗಿ ಉತ್ತರವನ್ನ ಕೊಡೋದಕ್ಕೆ ಯಡಿಯೂರಪ್ಪನವ್ರು ಕೂಡ ಇಲ್ಲ ಹಾಗಾಗಿ ಯಾವ ರೀತಿಯಾಗಿ ಫೇಸ್ ಮಾಡ್ತಾರೆ ಅನ್ನುವಂಥದ್ದನ್ನ ನಾವು ಈ ಸದನದೊಳಗಡೆ ಗಮನಿಸಬಹುದಾಗತ್ತೆ ಮಾಧುಸ್ವಾಮಿ ಅವರು ಇಲ್ಲದೆ ಇರೋದ್ರಿಂದ
ಒಂದು ಕಡೆ ಬಿಜೆಪಿಗೆ ದೊಡ್ಡ ಮೈನಸ್ ಅಂತಾನೆ ಇಲ್ಲಿ ಹೇಳಬೇಕಾಗುತ್ತೆ ಪ್ರಭು ಥ್ಯಾಂಕ್ ಯು ಶುಕುಮಾರ್ ಮಾಹಿತಿಗಾಗಿ